ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರಿನ ಮನ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆರಿನ ಮನ್ಕೊಂಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ, ಪೊಲೀಸ್ ನೇಮಕಾತಿ 2023. ಫ್ರೆಂಡ್ಸ್, ಇದು CSF ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿದೆ. ಇಲ್ಲಿ 10ನೇ ತರಗತಿ SLC ಪಾಸ್ ಆದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕಾನ್ಸ್ಟೇಬಲ್ ಮತ್ತು ಚಾಲಕ ಹುದ್ದೆಗಳು ಕಲಿವೆ ಇಲ್ಲಿ, ಅಂದರೆ ಡ್ರೈವರ್ ಪೋಸ್ಟ್ಗಳು ಕಲಿವೆ. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು, ಹಾಗೂ ಚಾಲಕ ಹುದ್ದೆಗಳಿಗೆ ಪುರುಷರು ಅಪ್ಲೈ ಮಾಡಬಹುದಾಗಿದೆ. ಇಲ್ಲಿ ಸುಮಾರು 451 ಹುದ್ದೆಗಳು ಕಲಿವೆ. ವೇತನ ಬಂದುಬಿಟ್ಟು 21,700 69,100 ರೂಪಾಯಿ ಪರ್ ಮಂತ್ ಇರುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ, ಎಷ್ಟು ಪೋಸ್ಟ್ ಕಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ, ಹಾಗೂ ಅಪ್ಲೈ ಮಾಡೋದು ಹೇಗೆ, ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ತೆಗೆದುಕೊಂಡಿದ್ದೆ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಇತರ ಮಾಹಿತಿ ಕೂಡ ದೊರೆಯುತ್ತದೆ. ಮತ್ತು ಫ್ರೆಂಡ್ಸ್, ಏನಿರೋ ವಿಷಯ ಕೋಣ. ಫ್ರೆಂಡ್ಸ್, ಮಾಹಿತಿ ರೀತಿ ಕೊಟ್ಟಿದ್ದಾರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೇಮಕಾತಿ 2023. ಇಲ್ಲಿ 451 ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಹಾಗೂ ಪಂಪ್ ಆಪರೇಟರ್ ಹುದ್ದೆಗಳ ಅರ್ಜಿಗಾರರಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೇಮಕಾತಿ 2023. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆ ಹೆಸರು ನೋಡಬೇಕಾದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯಾಗಿದೆ, CISF ನೇಮಕಾತಿ ಆಗಿದೆ ಅದು. ಆಮೇಲೆ ಪೋಸ್ಟ್ಗಳ ಹೆಸರು ಕಾನ್ಸ್ಟೇಬಲು, ಚಾಲಕ ಮತ್ತು ಪಂಪ್ ಆಪರೇಟರ್ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 451 ಪೋಸ್ಟ್ ಖಾಲಿವೆ ಇಲ್ಲಿ. ಇನ್ನು ಉದ್ಯೋಗ ಸ್ಥಳ ಬಂದುಬಿಟ್ಟು ಭಾರತದಾದ್ಯಂತ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಇದು. ಕೆಲಸ ಸ್ಥಳ ಆಲ್ ಇಂಡಿಯಾ ತುಂಬ ಕೊಟ್ಟಿದ್ದಾರೆ. ಆಮೇಲೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 23 ಜನವರಿ 2023 ಅರ್ಜಿಗಳು ಆರಂಭ ಆಗ್ತಿವೆ. ಹಾಗೂ ಕೊನೆಯ ದಿನಾಂಕ 22 ಫೆಬ್ರವರಿ 2023 ಆಗಿರುತ್ತದೆ. ನೀವು ಇಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇಲ್ಲಿನ ಪೋಸ್ಟ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಪೋಸ್ಟ್ ಖಾಲಿವೆ ಅಂದರೆ, ಮೊದಲನೇದಾಗಿ ಪೋಸ್ಟ್ಗಳ ಹೆಸರು, ಇಲ್ಲಿ ಪೋಸ್ಟ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್, ಚಾಲಕ ಹುದ್ದೆಗಳು ಬಂದುಬಿಟ್ಟು 183 ಪೋಸ್ಟ್ ಖಾಲಿವೆ. ಆಮೇಲೆ ಕಾನ್ಸ್ಟೇಬಲ್, ಚಾಲಕ ಮತ್ತು ಪಂಪ್ ಆಪರೇಟರ್ ಕೂಡಿ 268 ಪೋಸ್ಟ್ ಖಾಲಿವೆ. ಫ್ರೆಂಡ್ಸ್, ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ, ವಯಸ್ಸಿನ ಮಿತಿ, ಆಯ್ಕೆ ಮಾಡಿ ಯಾವ ರೀತಿ ಇದೆ ಅಂದರೆ, ಮೊದಲನೇದಾಗಿ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಅಂದರೆ 10th ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತದೆ. ಇನ್ನು ವಯಸ್ಸಿನ ಮಿತಿ ಬಂದುಬಿಟ್ಟು ಕನಿಷ್ಠ ವಯಸ್ಸು 21 ವರ್ಷಗಳಾಗಿರಬೇಕು, ಗರಿಷ್ಠ ವಯಸ್ಸು 27 ವರ್ಷ ಮೀರಿಬಾರಂತ ಕೊಟ್ಟಿದ್ದಾರೆ. ಅದೇ ರೀತಿ ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ. ಆಯಾ ಕಾಸ್ಟ್ಗೆ ಸಂಬಂಧಪಟ್ಟಂತೆ ವಯಸ್ಸು ಸಲ್ಲಿಕೆ ಈ ರೀತಿಯಾಗಿದೆ. OBC ಅವರಿಗೆ 3 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಲ್ಲಿಕೆ ಇದೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ, ಮೊದಲನೇದಾಗಿ ದೈಹಿಕ ಗುಣಮಟ್ಟ PST ಇರುತ್ತೆ. ಆಮೇಲೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ, PET ಇರುತ್ತೆ. ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತೆ. ಆಮೇಲೆ ಇದು ದಾಖಲೀಕರಣ ಇರುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. OMR ಆಧಾರಿತ, ಕಂಪ್ಯೂಟರ್ ಆಧಾರಿತ, CBT ಅಡಿಯಲ್ಲಿ ಲಿಖಿತ ಪರೀಕ್ಷೆ ಇರ್ತವೆ. ಆಮೇಲೆ ಎತ್ತರ ಪಟ್ಟಿ ಪರೀಕ್ಷೆ HBT ಇರುತ್ತೆ, ವ್ಯಾಪಾರ ಪರೀಕ್ಷೆ, ಆಮೇಲೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶುಲ್ಕ ಮತ್ತು ಸಂಬಳವರ ಈ ರೀತಿಯಾಗಿದೆ. ಶುಲ್ಕ ಬಂದುಬಿಟ್ಟು ಜನರಲ್ಲು, EWS, OBC ಅವರಿಗೆ 100 ರೂಪಾಯಿ ಶುಲ್ಕವಿದೆ. SC ST ಮಹಿಳಾ ಅಭ್ಯರ್ಥಿಗಳಿಗೆ, ESM ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಆಮೇಲೆ ಸಂಬಳ ಬಂದುಬಿಟ್ಟು ವೇತನ ತಿಂಗಳಿಗೆ 21,700 69,100 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹಾಗೂ ನೋಟಿಫಿಕೇಶನ್ ಯಾರು ನೋಡ್ಕೊಂಬರೋಣ. ನೋಟಿಫಿಕೇಶನ್ ಆಫೀಸಿಗೆ ಬಂದ ನೋಟಿಫಿಕೇಶನ್ ಇದೆ, ಸುಮಾರು 24 ಪೇಜ್ PDF ಇದೆ. ಇದು ಪ್ರಕಟವ ದಿನಾಂಕ 23/1/2023 ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿಗಳು ಓಪನ್ ಆಗುವ ದಿನಾಂಕ, ಕೊನೆ ದಿನಾಂಕ 22/2/2023 ಆಗಿರ್ತದೆ. ಕ್ಲೋಸಿಂಗ್ ಡೇಟು 22/2/2023 ರಾತ್ರಿ 11 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ ಇಂಡಿಯನ್ ಸಿಟಿಜನ್ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು. ಸ್ಯಾಲರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ, ಅಪ್ಲೈ ಮಾಡೋದು ಇಲ್ಲಿ ಕ್ಲಿಯರ್ ಇದೆ. ಕಾನ್ಸ್ಟೇಬಲ್, ಡ್ರೈವರ್ ಕೊಟ್ಟಿದ್ದಾರೆ ಡೈರೆಕ್ಟ್, ಟೋಟಲ್ ಆಗಿ 183 ಪೋಸ್ಟ್ ಖಾಲಿವೆ. ಆಮೇಲೆ ಕಾನ್ಸ್ಟೇಬಲ್, ಡ್ರೈವರ್ ಕಮ್ ಪಂಪ್ ಆಪರೇಟರ್, ಇದು 268 ಪೋಸ್ಟ್ ಖಾಲಿವೆ. ಟೋಟಲ್ ಆಗಿ 451 ಪೋಸ್ಟ್ ಖಾಲಿವೆ ಇಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇನ್ನೂ ಅನೇಕ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋದು ಹೇಗೆ ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ PDFನ್ನು ವೀಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ. ಇಲ್ಲಿ ನಾವು ಒಂದ್ಸರಿ ನೀವು ಸರಿಯಾಗಿ ಮೊದಲಿಗೆ ನೋಟಿಫಿಕೇಶನ್ ಹಿಡ್ಕೊಂಡು ಆಮೇಲೆ ಅರ್ಜಿಗಳು ಆರಂಭವಾದ ದಿನಾಂಕದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇವಾಗ ಜಸ್ಟ್ ಅಪ್ಲೈ ಮಾಡೋ ಲಿಂಕ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ರಿಜಿಸ್ಟರ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದು ರಿಜಿಸ್ಟರ್ ಪೇಜ್ ಆಗಿದೆ. ಇಲ್ಲಿ ಫಸ್ಟು ನಿಮ್ಮ ನೇಮು, ಆಮೇಲೆ ವೆರಿಫೈ ನೇಮು, ಇದನ್ನೆಲ್ಲವೂ ರಿಜಿಸ್ಟರ್ ಮಾಡ್ಕೊಂಡು
ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಅಪ್ಲೈ ಲಿಂಕ್ ಓಪನ್ ಆಗಿಲ್ಲದು ಓಪನ್ ಆದ ನಂತರ ವಿಡಿಯೋ ಕೂಡ ಲಿಂಕಲ್ಲಿ ಕಟ್ಟಿದ್ದೀನಿ, ಅದರಿಂದ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್ ಇದನ್ನು ಕೂಡ ಲಿಂಕಲ್ಲಿ ಕಟ್ಟಿದ್ದೀನಿ, ವಿಡಿಯೋನು ಕೂಡ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಒಂದ್ಸಲ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.